ನಮಸ್ಕಾರಗಳು. ನನ್ನ ಹೆಸರು ಎಲ್ರಾಯ್ ಡಾಯಸ್, ಆಶಿಶಿ ಶಾಲೆ 3ನೇ ತರಗತಿ. ನಾನು ಇಂದು ಮಕ್ಕಳ ಭಿಕ್ಷಾಟನೆಯ ವಿರುದ್ಧ ಕಥೆಯನ್ನು ಹೇಳುತ್ತೇನೆ. ಒಂದು ಊರಿನಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ರವಿ. ಅವನ ತಂದೆ ತಾಯಿ ತುಂಬಾ ಬಡವಾಗಿದ್ದರು. ಆ ಒಂದು ದಿನ ಅವನಿಗೆ ಭಿಕ್ಷೆ ಬೇಡಲು ಪೇಟೆಗೆ ಕಳಿಸಿಕೊಟ್ಟರು. ಒಂದು ಭಿಕ್ಷೆ ಬೇಡುತ್ತಾಗ ಒಬ್ಬ ವ್ಯಕ್ತಿ ಬಂದು, ನಾನು ನಿನಗೆ ಒಳ್ಳೆಯ ಊಟ ತಿಂಡಿ ಬಟ್ಟೆಯನ್ನು ಕೊಡುತ್ತೇನೆ, ನನ್ನ ಜೊತೆ ಬಾ. ಅವನಿಗೆ ಕರೆದುಕೊಂಡು ಹೋಗಿ ಭಿಕ್ಷುಕರ ಗುಂಪಿನ ಮುಖ್ಯಸ್ಥರಿಗೆ ಒಪ್ಪಿಸಿದನು. ದಿನಾಲೂ ಭಿಕ್ಷೆ ಬೇಡಿ ಮುಖ್ಯಸ್ಥರಿಗೆ ಕೊಡಬೇಕಾಗಿತ್ತು. ಒಂದು ದಿನ ಭಿಕ್ಷೆ ಬೇಡುತ್ತಿದ್ದಾಗ ಒಬ್ಬ ಶಿಕ್ಷಕ ಬಂದು, ನೀನು ಯಾಕೆ ಭಿಕ್ಷೆ ಬೇಡುತ್ತಿದ್ಯಾ? ಭಿಕ್ಷೆ ಬೇಡಿ ಯಾರಿಗೆ ಒಳ್ಳೆಯದು ಆಗದಿಲ್ಲ. ನೀನು ಶಾಲೆಗೆ ಬರುವುದಾದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಅವನು ಶಿಕ್ಷಕರ ಮಾತು ಕೇಳಿ ಶಾಲೆಯ ಕಡೆ ಗಮನ ಹರಿಸಿದ. ಈ ಕಥೆಯ ನೀತಿ ಏನೆಂದರೆ, ಯಾವ ತಂದೆ ತಾಯಿಗಳು ಮಕ್ಕಳನ್ನು ಭಿಕ್ಷೆ ಬೇಡಲು ಕಳಿಸಬಾರದು. ಧನ್ಯವಾದಗಳು.